ಜಾರ್ಖಂಡ್ ಒಳಗ ಭಾರತ ಒಂದ ದೇಶವಾಗಿದೆ. ಆ ದೇಶದೊಳಗ ಹಲವಾರು ರಾಜ್ಯಗಳದಾವು. ಅವು ಯಾವ ಅಂದ್ರ ಲಡಾಖ್, ಜಮ್ಮು ಕಾಶ್ಮೀರ್, ಹಿಮಾಲಯ ಪ್ರದೇಶ್, ಪಂಜಾಬ್, ರಾಜಸ್ಥಾನ್, ಹರಿಯಾಣ, ದೆಹಲಿ, ಉತ್ತರ ಪ್ರದೇಶ್, ಬಿಹಾರ್, ಜಾರ್ಖಂಡ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಛತ್ತೀಸ್ಗಢ್, ಒರಿಸ್ಸಾ, ಕರ್ನಾಟಕ, ಆಂಧ್ರ ಪ್ರದೇಶ್, ತಮಿಳ್ನಾಡು, ಕೇರಳ. ಇವೇನಪ್ಪ ಅಂದ್ರೆ ಇವ ಭಾರತ ಒಳಗಿನ ರಾಜ್ಯಗಳು. ಹಾಗಾದ್ರೆ ಜನವ ಅವಳು ಮರೆತಳು, ಮಗು ತನ್ನ ಹಿರಿಯ ಜಗವು ಅವಳು ಬಗೆದಳು. ಮಗು ದಿನವೂ ಆಡಿ ಬರಲು ನಂದು ತಾನು ಮನದಿ ಅವಳು ಕನಲುವಳು. ಮಗು ತನ್ನ ನೋಡಿ ಎಲ್ಲ ಜಗ. ಎರಡನೇ ವರ್ಗಕ್ಕ ಕೊಡ್ಲಾಗ್ಯದ. ಇಲ್ಲಿ ಈ ಪದ್ಯದ ಸಾರಾಂಶ ಏನ್ ಹೇಳಿದಪ್ಪ ಅಂದ್ರೆ, ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂತ ಸ್ಥಾನವನ್ನು ಪಡೆದವ್ರು ಯಾರಪ್ಪ ಅಂದ್ರೆ ಕೇವಲ ತಾಯಿ ಒಬ್ಬಳ. ಆ ತಾಯಿ ತನ್ನ ಮಗುವಿಗೋಸ್ಕರ ಇಡೀ ಜಗತ್ತನ್ನ ಮರೆತು ಏನ್ ಮಾಡ್ತಾಳಪ್ಪ ಅಂದ್ರೆ ತನ್ನ ಮಗುವಿಗೋಸ್ಕರ ಹಂಬಲಿಸ್ತಿರ್ತಾಳ. ಆ ಮುಖಾಂತರವಾಗಿ ಲೇಖಕರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಎರಡನೇ ವರ್ಗಕ್ಕ ಈ ಪದ್ಯವನ್ನು ರಚನೆ ಮಾಡ್ತಾರೆ. ಜಲ ಸಾರಿಗೆಯಲ್ಲಿ ಹಡಗು, ದೋಣಿ, ಅದರೊಂದಿಗೆ ವಾಯು ಸಾರಿಗೆಯಲ್ಲಿ ವಿಮಾನ ಮತ್ತು ಹೆಲಿಕಾಪ್ಟರ್ಗಳನ್ನ ನಾವು ಬಳಸ್ತಾ ಇದ್ದೀವಿ. ಅದಕ್ಕೆ ತಕ್ಕಂತೆ ಮೊದಲನೇದಾಗಿ ನಾವು ಭೂ ಸಾರಿಗೆ ವ್ಯವಸ್ಥೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಪೂರ್ವ ಪದನ ಕೊನೆಯಲ್ಲಿ ಇರುವ ಸ್ವರವು ಲೋಪವಾದ್ರೆ ಅದನ್ನ ಏನಂತ ಕರಿತೀವಿ?
ಯಾವ ಶಬ್ದ ಇದ? ಎಷ್ಟು ಅಕ್ಷರ ಶಬ್ದ ಆಯ್ತಿದ? ಸ್ಪರ್ಧಾತ್ಮಕ ಯುಗದಲ್ಲಿ ತಮ್ಮ ಮಕ್ಕಳಿಗೆ ಆಸ್ತಿಯನ್ನ ಮಾಡಬೇಡಿ, ತಮ್ಮ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಹೇಳಲು ಇಚ್ಛಿಸುತ್ತೇನೆ. ಕಾರಣ, ಸ್ಪರ್ಧಾತ್ಮಕ ಯುಗದಲ್ಲಿ ಅಂಕಪಟ್ಟಿಗೆ ಪ್ರಾಧಾನ್ಯ ಕೊಡುವಂತಹ ಶಿಕ್ಷಣ ಸಂಸ್ಥೆಗಳು ಸಾಕಷ್ಟಿವೆ. ಆ ಅಂಕಪಟ್ಟಿಗೆ ಪ್ರಾಧಾನ್ಯ ಕೊಡುವಂತಹ ಶಿಕ್ಷಣ ಸಂಸ್ಥೆಗಳಿಗೆ ಮರಳಾಗದೆ ನಿಜವಾಗಲೂ ಆ ಅಂಕಪಟ್ಟಿಗೆ ತಮ್ಮ ಮಗು ಮಾನಸಿಕವಾಗಿ ಬೌದ್ಧಿಕವಾಗಿ ನಿಜವಾಗಲೂ ಆ ಅಂಕಪಟ್ಟಿಗೆ ಹೊಂದಾಣಿಕೆ ಆಗಿದ್ದಾನೆ ಎಂಬುದನ್ನು ತಿಳಿದು ಕೊಡಿಸುವಂತಹ ಆ ಶಿಕ್ಷಣ ಸಂಸ್ಥೆಗೆ ತಮ್ಮ ಮಗುವನ್ನು ದಾಖಲಾತಿಸಿ ಆ ಮಗುವಿನ ಜೀವನಕ್ಕೆ ನಾಂದಿ ಹಾಡಿಯಲು ಎಂದು ಹೇಳಲು ಇಚ್ಛಿಸುತ್ತೇನೆ. ಅದರೊಂದಿಗೆ ಈ ಕಲಿಯುಗದಲ್ಲಿ ಆ ಮಕ್ಕಳನ್ನು ನಾವು ಯಾವ ರೀತಿಯಲ್ಲಿ ಕಲಿಕೆಗೆ ಒಳಪಡಿಸಬೇಕೆಂಬುದನ್ನು ತಿಳಿಸುವಗೋಸ್ಕರ ನಮ್ಮ ಸಂಸ್ಥೆಯಲ್ಲಿ ಸತತ 10 ವರ್ಷಗಳ ಅನುಭವವುಳ್ಳಂತಹ ಸುಸಜ್ಜಿತವಾದಂತಹ ಕಟ್ಟಡದಲ್ಲಿ ಅನುಭವಿ ಉಳ್ಳಂತಹ ಶಿಕ್ಷಕರಿಂದ ನಾವು ಪಾಠ ಬೋಧನೆಯನ್ನು ಭಾರತೀಯ ಗುರುಕುಲ ಪದ್ಧತಿ ಸಂಸ್ಕೃತಿಯ ಪ್ರಕಾರ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ನಮ್ಮ ಶಿಕ್ಷಣ ಸಂಸ್ಥೆಯನ್ನು ಒಮ್ಮೆ ಬಳಸಿ ನಂತರ ತಾವು ವಿಶ್ವಾಸವಿಡಿ ಎಂದು ಹೇಳಲು ಇಚ್ಛಿಸುತ್ತೇನೆ. ಏನ್ ಕಲಿಯರ್ ಇದ್ರು ಇಲ್ಲೋ ಯಾವಾಗ ಅತ್ರಿ ಮಾಡಿ ನೋಡಿದಿರಾ ಬಾಯಲ್ಲಿ ಮಾತಾಡ್ರೆ ಓದ್ತಾರು ಟೀಚರ್ ಕಲ್ಸಿದ್ದ ಮಾಡಿದ ಮಾಡ್ತಾರ ನಾವು ಅನ್ನೋದೇನ ಈಗಿನ ಮಾನದಲ್ಲಿ ಏನಾಗ್ತಿರ್ತೆ ಅಂಕಿ ಸಂಖ್ಯೆಗಳ ಮ್ಯಾಗ ಮಾರ್ಕ ಇಡೋದ ನಮ್ಮದ್ ಬಿತ್ತು ನಾವೇನೋ ಬಿತ್ತು ತಮ್ಮದ್ ಬಿತ್ತು ಅಂತ ಒಂದು ದೇವರ್ಕ ನಡೆದಿದೆ. ಅದಕ್ಕೆ ನಾವೇನ್ ಮಾಡಿದೀವಿ 7-8 ವರ್ಷ ಆಯ್ತಿದ್ನ ಏನ್ ಮಾಡಿದ್ರು ಪಾಲಕ ಸ್ಪೆಷಲ್ ಮೀಟಿಂಗ್ ಅಂತೇಳಿ ಪ್ರತ್ಯಕ್ಷತೆ ಏನ್ ಮಾಡ್ತೀವಿ ನಿಮ್ಮ ಏನು ಸಬ್ಜೆಕ್ಟ್ ಇದೆ ಇವತ್ತು 8th ಕ್ಲಾಸ್ ಒಂದನೇ ಕ್ಲಾಸ್ ಎಂಟ್ ಪೇಪರ್ ಸಬ್ಜೆಕ್ಟ್ ಬಿಡಿದೀವಿ ಅದನ್ನ ಪ್ರತ್ಯಕ್ಷ ತೋರಿಸ್ತೇವೆ ನಾವು ಅದನ್ನ ನೋಡ್ರಿ
ನಿಮ್ಮ ಅವು ಕಲ್ತಿದ್ದು ಇಲ್ಲೋ ಪೇಪರ್ದಾಗ ಅಟ್ಟಂಗಳು ಮಾಡ್ಕೋಬೇಕು ಅಂದ್ರೆ ಪೇಪರ್ದಾಗ ಏನಾಯ್ತು ಈಗ ನಿರ್ಮಾಣದಾಗ 90-95 ಪಟ್ಟ ಗ್ರೇಡ್ ಕೊಡಾಕದಾರ ಅದ್ರಿಂದ ನಿಮ್ಗೆ ಏನ್ ಗೊತ್ತಾಗಂಗಿಲ್ಲ ಅದಕ್ಕೆ ಏನಂತ ನಿಮ್ಮ ಮಗು ಊದ್ತಿದ್ದು ಬರಿದಿದ್ದು ಮಗ್ಗೆ ಅಂತಾನೋ ಅಂಚೆ ಸಂಖ್ಯೆ ಅಂತಾನೋ ಇಲ್ಲ ಅಂದ್ರೆ ಪರ್ಫೆಕ್ಟ್ ವಾಗಿ ನೋಡ್ಕೊಳ್ತೀವಿ ನಿಮ್ಮ ಪ್ರಕಾರ ಹೇಳಿದ ಪ್ರಕಾರ ಏನಂತ ನಿಮ್ಮ ಹುಡುಗರು ಟೆಸ್ಟ್ ಮಾಡ್ಕೊಡ್ತೀವಿ ನೀವು ಆಗಲಿ ಓದಾಕ್ ಬರ್ತೇನಲ್ಲ 2 ಶಬ್ದ 3 ಶಬ್ದ 4 ಶಬ್ದ ಅಥವಾ ಈಗ ಒಂದನೇ ಕ್ಲಾಸ್ ಅಂದ್ರೆ ನಮ್ಮ 11 ಮಗ್ಗೆ ರೆಡಿ ಇದಾವು ಆ ಕಕ್ಕ ರೆಡಿ ಇದಾವು ಅವ್ರು 2 ಶಬ್ದ 3 ಶಬ್ದ ಓದ್ತಾರು ಅದ್ ಏನ್ ಬೇಕಿಲ್ಲ ಕ್ವಶನ್ ಕೇಳ್ತಾರ ನಿಸರ್ಗ ಅಕ್ಷರ ಯಾವುದು ದಸರ ಎಂದರೇನು ಹಬ್ಬ ವನಜ ಎಂದರೆ ಯಾವ ಹೂವು ಕಮಲದು ಗಗನ ಎಂದರೇನು ಆಕಾಶ ನವ ಎಂದರೆ ಎಷ್ಟು 9 ಚಂದಿರಿನ ಮೆದಕಿ ಪದ್ಯ ಬರೆದವರು ಯಾರು ಕವಿ ಬೆಳ್ಳಿಯ ಮೂಡದ ಕಂಡು ನಾನು ಓಡಲು ತಾನು ಅರಳಿಯು ಹುಟ್ಟಿ ಬಾಬಾ ಚಂದಿರ ಬೆಳೆಯ ಚಂದಿರ ಸ್ವಾಮಿ ವಿವೇಕಾನಂದರ ಜನ್ಮದಿನ ಯಾವಾಗ 12 ಆಗಸ್ಟ್ 15 ಯಾವ ದಿನಾಚರಣೆ ಏಪ್ರಿಲ್ 14 ಯಾರ ಜನ್ಮದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದು ಬಂದು ಸರ್ಕಾರಿ ಶಾಲೆ ಶಾಲೆಯಲ್ಲಿ ಯಾರ ಜನ್ಮದಿನದ ಆಚರಣೆ ನಡೆಯಿತು ಸ್ವಾಮಿ ವಿವೇಕಾನಂದ ರಾಜನು ಏನು ಮಾಡಿದನು ಏನು ಮಾಡಿದರು ರಹಿಮನ್ ಏನು ತಂದನು ನಾರಾಯಣ ಗುರು ಏನು ಮಾಡಿದರು ಸಮನ ಏನು ಮಾಡಿದರು ಸೇದ ಯಾಂಡ್ ಸ್ಪೀಲಿಂಗ್ ಸೇದ ಮಂಕಿ ಸ್ಪೀಲಿಂಗ್ ಪ್ರಿಯ ಅಂದ್ರೆ ಏನು ಜೂ ಅಂದ್ರೆ ಏನು What's my name? Patera. My name is Rupa Mahesh. What's your father name? My father name is Mahesh. What's your mother name? My mother name is Jyoti. What's your brother name? What's your sister name? My sister name is Shikija. What's your school name? Kanicha. My school name is Rani Chandrama. Kanada Media Primary School, Sakharov. Do you brush your teeth in the morning? Yes, teacher. I have a bath every day. I cut my nails every morning. I care for animals. I greet my parents every morning. Grandfather and yaru ajji. Grandmother and yaru ajji. What is the shape of your nose? Triangle. What is the shape of your face? Circle. What is the shape of your book? Rectangle. How many children are there in your class? 19. What day comes after Monday? Friday. What day comes after Monday? Teacher. Red light, what do you say? Stop, stop, stop. Amber light, what do you say? Wait, wait, wait. Green light, what do you say? Go, go, go. Have you traveled by bus? Yes, teacher. Have you traveled by helicopter? No, teacher. Say days of the week. Sunday, Monday, Tuesday, Wednesday, Thursday, Friday, Saturday. Running words, red? Red. Cut? Cut. Car? Car. Chair? Chair. ಒಟ್ಟು ಆಭರಣ ಎಷ್ಟು ಈಗ ನಾನು ನಿಮ್ಗೆ ತೋರಿಸಿದ್ದೀನಿ ನಿಮ್ಗೆ ಏನ್ ಅಂತಿದ್ದೆ ಅಂದ್ರೆ ಈಗ ಒಂದು ತಯಾರಾಗಿದಾವ ಇಲ್ಲು ತಕರಾರಲ್ಲ ಊರಿಗೂ ಬರೀಕೋ ಬಂದಿದ್ದೆ ಸಂಖ್ಯೆಗಳು ಬರ್ತಾವ ಗಣಿತ ಬರ್ತಾವ ಮತ್ತೇನ್ ಮಾಡ್ಬೇಕಂತ ನಿಮ್ಮ ನಾನಂತೇನೋ ಈಗ ಇನ್ನು ನಾವು ಇಷ್ಟೆಲ್ಲ ಮಾಡ್ತೇವೆ ಇನ್ನು ಏನ್ ಮಾಡ್ಬೇಕು ಅಥವಾ ನಿಮ್ಗೆ ಏನು ಕಲ್ಪನೆ ಅಂತ ಹೇಳಲ್ಲ ಏನ್ ಸಂಬಂಧ ಐತೆ ನಮ್ದು 10 ತಕ ಟಾರ್ಗೆಟ್ ಇದೆ 10 ತಕ ಅಂತಾನಾ ತಪ್ತಾನ ಕಂಪ್ಲೀಟ್ ಮಾಡಿ ಈಗ ಬಾರ್ದ ಮಾಡಿ ಕೊಡ್ತೀವಿ ಅದನ್ನ ಕಂಪ್ಲೀಟ್ ಮಾಡಿಸಿದ್ರೆ ಮಾಡಿ ಮತ್ ನಿಮ್ಮದು ಏನ್ ಪ್ರಾಬ್ಲಮ್ ಇದೆ ಇಲ್ಲ ಮತ್ತೇನ್ ಇಂಪ್ರೂವ್ಮೆಂಟ್ ಆಗ್ಬೇಕು ಬರೋದಕ್ಕ ಫಾಲೋ ಮಾಡ್ತಾರ ನಿಮ್ಮ ಮಾತು ಕೇಳ್ತೇನೆ ಟಿವಿ ಮೊಬೈಲ್ ನೋಡಂಗಿಲ್ಲ ಮೂವತ್ತಲ್ಲ ಮಾಡ್ತಾರೆ ಸಲಹೆ ಹೇಳಿದ್ರೆ ನಾವು ಇನ್ನೂ ಹೇಳ್ಬೇಕು ಅಲ್ಲಿಕ್ಕಿಂತ ಒಳ್ಳೆ ಸ್ಕೂಲ್ ಅಂತ ಇದನ್ ಅನ್ಕೊಂತೇವಿ
ಹಳ್ಳಿಗಿಂತ ಮತ್ತೆ ಇಲ್ಲಿ ಶಿಕ್ಷಣ ಚಲೋ ಕೊಡತ್ತಾರು, ಕಲಿಯತ್ತಾರು, ಅದೇನಿಲ್ಲ. ಮನೆಯಲ್ಲೂ ಬಂದು ಅಭ್ಯಾಸಗಳು ಮಾಡ್ತಿದ್ದಾರೆ. ಆದ್ರೆ ಗಣಿತ ಒಂದು ಸ್ವಲ್ಪ ಎಂಟಂತೆ ಒಂಬತ್ತಂತೆ ಮಧ್ಯೆ ಅಷ್ಟೇ ಇದ್ರೆ ಸಾಕು. ನಿಮ್ಮ ಮನೆಯಾಗ ನಿಮ್ಮ ಜೊತೆ ಯಾರಿದ್ದು ಇದ್ದಾರೆ? ನಾವು ಟೀಚರ್ಸ್ದ ಎಲ್ಲ ಹೆಂಗ್ ನೀವು ಪಾಲಿಸ್ತಿರ್ಲ, ಕೈ ಉಗಿದ್ರು ಕಾಲ್ ಬಿದ್ರು ಡೇಲಿ ಎಲ್ಲ ಜನಗಳೇ ಮಾಡ್ತಾರೆ. ಟೀಚರ್ಸ್ ಸರ್ ಅಂತ ಹೆಂಗ ಹೇಳಲ್ಲ, ಹೆಂಗೆ ಶಾಲೆಗೆ ಹೇಳಿದಾಗ ಟೀಚರ್ ಮನ್ಯಾಗ ಎಲ್ಲಾರು ಜಲ್ದಿನಾಗ ಕಾಲ್ ಬಿಡೋದು, ಅಪ್ಪ ಅವನೇ ಬಂದ್ರೆ ಹೆಂಗ ಇದು ಮಾಡ್ಬೇಕಂಗೆ ಎಲ್ಲ ಮಾಡ್ತಾರೆ. ಡೈಲಿ ಶಾಲೆಯಾಗಿ ಹೇಳಿದಾರು ಈ ಮನ್ಯಾಗ ಎಲ್ಲಾರು ಕಾಲ್ ಬೀಳ್ಬೇಕು, ಜಲ್ದಿನ ಕಾಲ್ ಬೀಳ್ಬೇಕು, ಯಾರೇ ಮನೆ ಬಂದ್ರೆ ಆ ಸಂಗಟ್ ಹೆಂಗ ಇದ್ದಾರೆ ಹಂಗೆಲ್ಲ ಇರ್ತಾರ. ಶಾಲ್ಯಾಗ ಹೆಂಗ್ ಮಗುವಿನ ಬುದ್ಧಿ ಸಾಮರ್ಥ್ಯ ಗುರುತಿಸಿ ಅದೇ ಪ್ರಕಾರ ಬೋಧನೆಗೆ ಪ್ರಾಮುಖ್ಯತೆ ನೀಡುವುದು ಕರ್ನಾಟಕ ರಾಜ್ಯದಲ್ಲಿ ಅತಿ ಕಡಿಮೆ ಶುಲ್ಕದಲ್ಲಿ ವರ್ಷಪೂರ್ತಿ ವಸತಿ ಸೌಲಭ್ಯ, ಮಗುವಿನ ಅಭ್ಯಾಸ ಜೊತೆಗೆ ಸರ್ವಾಂಗೀಣ ಅಭಿವೃದ್ಧಿಯೇ ಗುರಿಯನ್ನಿಟ್ಟುಕೊಂಡು ಕಾರ್ಯ. ಎಲ್ಲ ಕೊನೆಗೆ ಸಿಸಿ ಕ್ಯಾಮೆರಾ ಅಳವಡಿಕೆ, ವಸತಿ ಮಕ್ಕಳಿಗೆ ಪೌಷ್ಟಿಕ ಆಹಾರದ ಜೊತೆಗೆ ಧ್ಯಾನ ಸಾಧನೆ ಯೋಗಾಸನ ಹಾಗೂ ಹೆಣ್ಮಕ್ಕಳಿಗೆ ಗಂಡ್ಮಕ್ಕಳಿಗೆ ಪ್ರತ್ಯೇಕ ವಸತಿ ಸೌಲಭ್ಯ, ಖುದ್ದಾಗಿ ಸಂಸ್ಥೆಯ ಅಧ್ಯಕ್ಷರ ಸಮ್ಮುಖದಲ್ಲಿ ವಸತಿ ಶಾಲೆಯಲ್ಲಿ ನಿರ್ವಹಣೆ, ಪಾಲಕ ಹಾಗೂ ಸಂಸ್ಥೆಯ ಅಧ್ಯಕ್ಷ ಆಡಳಿತ ಮಂಡಳಿಯ ಸಮ್ಮುಖದಲ್ಲಿ ಮಗುವಿನ ಮೌಖಿಕ ಲಿಖಿತ ಪರೀಕ್ಷೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಯುಎಸ್ ಕನ್ನಡ ನ್ಯೂಸ್.